ಒಂದಾದ್ರು ಬಾಯಿಸೋದು ತುಂಬಾ ಕಂಡ ಬಿದ್ಬಿಟ್ಟಿದೀನಿ ಗುರುಜಿ. ನನಗೆ ಆ ಕಡೆ ಉಳ್ಕೊಳ್ಳಂಗಿಲ್ಲ, ಈ ಕಡೆ ಉಳ್ಕೊಳ್ಳಂಗಿಲ್ಲ, ಹಿಂಗೇ ಮಲಗಬೇಕು, ಜೀವನವೇ ಸಾಕು, ಬೇಡವೇ ಬೇಡ ಅನ್ನಿಸ್ತಾ ಐತೆ. ಎರಡು ಕಣ್ಣು ಇಲ್ಲ, ಕಿಡ್ನಿನೂ ಇಲ್ಲ, ಕಾಲು ಇಲ್ಲ, ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡಪ್ಪ, ಯಾರಿಗೂ ಬರೋದು ಬೇಡ. ನಾನೇ ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮನ್ನು ಹತ್ತಿರದಿಂದ ನೋಡ್ತೇನೆ, ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಕೊಡ್ಬೋದು ಅಂತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲೇ ಬರ್ತೇನೆ ನಾನು ನಿಮ್ಮ ಮನೆಗೆ. ಅಭಿಮಾನಿ ದೇವರುಗಳ ಮನೆಗೆ ಆನಂದ ಭಾಷ್ಪ. ಆನಂದ ಭಾಷ್ಪ ಸಹಾಯ ಹಸ್ತದ ಸಾರ್ಥಕ ಕ್ಷಣ. ನಮ್ಮ ಯಜಮಾನ್ರು ನನಗೆ ಮದುವೆ ಮಾಡ್ಕೊಳ್ಳುವಾಗ ಚೆನ್ನಾಗಿದ್ರು, ಇವಾಗ ನನ್ನ ಯಜಮಾನ್ರು ಹಿಂಗಾಗಿದ್ದಾರೆ ಅಂತ ನನ್ನ ಕೈ ಬಿಡಬಾರ್ದು. ವಿಶೇಷ ಮಹರ್ಷಿ ವಾಣಿ ಇದೇ ಶನಿವಾರ ಬೆಳಗ್ಗೆ 8:00. ಜೀ ಕನ್ನಡ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮ. ಇಂದು December 26th, ಗುರುವಾರ, ಗುರುಗಳ ವಾರ, ಅಮಾವಾಸ್ಯೆ, ಕೇತುಗ್ರಸ್ತ ಸೂರ್ಯಗ್ರಹಣ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಪೂಜಾನುಷ್ಠಾನಗಳು, ಹೋಮ ಹವನಗಳು, ಜಪತಪಾದಿಗಳನ್ನು ಮಾಡಬೇಕು ಅಂತ ಗುರುಜಿಯವರು ಹೇಳ್ತಿರ್ತಾರೆ. ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಗಿದ್ದರೂ ಗುರುಜಿಯವರು ಈಗಾಗಲೇ ಹೋಮವನ್ನು, ಪೂಜಾನುಷ್ಠಾನವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಶುರು ಮಾಡಿದ್ದಾರೆ. ನಮ್ಮ ಮಹರ್ಷಿ ಮಂದಿರದಲ್ಲಿ 8 ಗಂಟೆಯಿಂದನೇ ಈ ವಿಶೇಷವಾದಂಥ ಹೋಮ ಪ್ರಾರಂಭ ಆಗಿದೆ. ನೀವು ಕೂಡ ಇದರ ದರ್ಶನವನ್ನು ಮಾಡ್ಬೋದು. ನಮ್ಮೊಂದಿಗೆ ಎಂದಿನಂತೆ ಗುರುಜಿಯವರು ಇದ್ದಾರೆ, ಹಾಗೆ ಅವರ ಮಗ ಶ್ರೀನಿವಾಸ್ ಶರ್ಮಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಈಗಾಗಲೇ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಗುರುಜಿ ಹಾಗೂ ಶ್ರೀನಿವಾಸ್ ಶರ್ಮಾರವರು. ನಿಮ್ಮೆಲ್ರಿಗೂ ಹೇಳಿದ್ವಿ ನಿನ್ನೆ, ಒಂದು ವಿಶೇಷವಾದ ಕಪ್ಪನ್ನು ತಯಾರು ಮಾಡ್ತೀವಿ, ಇದು ನಮ್ಮ ರಕ್ಷಣೆಗಾಗಿ, ನಮ್ಮ ಕಾರ್ಯಸಿದ್ಧಿಗಾಗಿ, ಅಭಿವೃದ್ಧಿಗಾಗಿ ಅಂತ. ಆ ಕಪ್ಪನ್ನು ಹೇಗೆ ತಯಾರು ಮಾಡೋದು ಅಂತ ನಮ್ಮ ಈ ಮಂದಿರದಲ್ಲಿ, ಮಹರ್ಷಿ ಮಂದಿರದಲ್ಲಿ ಈ ಗ್ರಹಣದ ವಿಶೇಷ ದಿನದಂದು ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ಶರ್ಮಾ ಅವರು ಈಗ ಆ ಕಪ್ಪನ್ನು ತಯಾರಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೀ ನಮಃ. ಗ್ರಹಣ ಕಾಲದಲ್ಲಿ ಎಷ್ಟು ಅನುಷ್ಠಾನಗಳನ್ನು ಮಾಡಿಕೊಂಡ್ರು, ಎಷ್ಟು ಜಪಸಿದ್ಧಿಗಳನ್ನು ಮಾಡಿಕೊಂಡ್ರು, ಅಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿ ಅಂತ ನಾವು ಹಿಂದೆ ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅದೃಷ್ಟವೋ ದುರಾದೃಷ್ಟವೋ, ತಡವಾಗಿ ನಮಗೆ ಲೈನು ನೇರ ಪ್ರಸಾರದ ಲಿಂಕ್ ಸಿಕ್ಕಿದ್ದರಿಂದ, ಆದರೆ ಕಾರ್ಯಕ್ರಮ ಮಾತ್ರ ಬೆಳಗಿನಿಂದ ಅನುಷ್ಠಾನಗಳಂತಕ್ಕಂಥದ್ದು, ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂಥೇಳಿ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಗ್ರಹಣದ ಅನುಷ್ಠಾನಗಳನ್ನು ನಾವು ನಡೆಸ್ತಾ ಇದ್ದೀವಿ. ಈ ಗ್ರಹಣದ ಅನುಷ್ಠಾನಗಳು ನಡೆಯುವಂತಹ ಈ ಶುಭ ಸಂದರ್ಭದಲ್ಲಿ ನಿನ್ನೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಗ್ರಹಣ ಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ, ಈ ಕೇತುಗ್ರಸ್ತ ಸೂರ್ಯಗ್ರಹಣದಲ್ಲಿ ನಾವು ಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿದರೆ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಂತಹ ಒಂದು ವಿಶೇಷತೆ ಇವತ್ತಿನ ಕಾಲದಲ್ಲಿದೆ ಅಂತ. ಹಾಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಸಹಿತ ವ್ಯವಸ್ಥೆ ಮಾಡಿದ್ದೀವಿ. ತಾವು ಸಹಿತ ಅಶ್ವತ್ಥ ವೃಕ್ಷವನ್ನು ತಾವೆಲ್ಲರೂ ನೋಡಿದ್ದೀರಿ. ಈ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಜಪಾನುಷ್ಠಾನವನ್ನು ಮಾಡಿದರೆ ಶೀಘ್ರ ಪರಿಹಾರ ಅಂತ ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರವೇ. ಅದರಿಂದ ಇಲ್ಲಿ ಅಶ್ವತ್ಥ ವೃಕ್ಷದ ಎಲೆಯೂ ಇಲ್ಲಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಾಜನ ಸಾನ್ನಿಧ್ಯ. ಹಾಗೆ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂ. ಬಿಳಿ ಎಕ್ಕದ ಹೂನೂ ಇದೆ, ಅದರ ಎಲೆಗಳೂ ಇದೆ, ಅದನ್ನು ತಾವು ನೋಡ್ತಾ ಇದ್ದೀರಿ. ಇದು ಬಿಳಿ ಎಕ್ಕದ ಅರ್ಕಪುಷ್ಪ, ಬಿಳಿ ಎಕ್ಕದ ಹೂ, ಜೊತೆಗೆ ಉತ್ರೇಣಿ ಎಂಬತಕ್ಕಂಥದ್ದು. ಉತ್ರೇಣಿ ಸಹಿತ ತಾವು ನೋಡಿದ್ದೀರಿ, ಮೊನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀರಿ.
ಇದರ ಕಾರ್ಯವೈಖರಿಗಳು ಸಾಕಷ್ಟು ಇದೆ, ಇದರ ವಿಶೇಷತೆ ಸಾಕಷ್ಟು ಇದೆ, ಇದರಿಂದ ನಾವು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ತಂತ್ರ ಸಾರಗಳು ಸಾಕಷ್ಟು ಇದೆ. ಆದರೆ ಇವತ್ತು ಸಮಯದ ಅಭಾವ ನಮಗೆ ಸಿಗ್ತಾ ಇರೋದ್ರಿಂದ ಚುಟುಕಾದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನು ಪಾಲಕ್ಷ ಎಂಬತಕ್ಕಂತಹದ್ದು, ಅದರಲ್ಲೂ ವಿಶೇಷವಾಗಿ ಮುತ್ತುಗ, ಮುತ್ತುಗದ ಎಲೆ. ಈ ಮುತ್ತುಗದ ಎಲೆಯಿಂದ ಅಂತೂ ಇದು ಚಂದ್ರನಿಗೆ ಬಹಳ ಪ್ರೀತಿ. ಹಾಗೆ ಮುತ್ತುಗದ ಎಲೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ ಒಂದು ರಕ್ಷೆಯನ್ನು ತಯಾರು ಮಾಡುವಂತಹ ವಿಧಿವಿಧಾನವನ್ನು. ಹಾಗೆ ರಕ್ಷೆಯನ್ನು ತಯಾರು ಮಾಡಬೇಕಾದ್ರೆ ಆ ವಿಧಿಯಲ್ಲಿ ಒಂದು ಬಟ್ಲಡಿಕೆ ಅಂದರೆ ಒಣಕೊಬ್ಬರಿ ಬಟ್ಲು, ತಾವಲ್ಲಿ ನೋಡ್ತಾ ಇರತಕ್ಕಂತಹದ್ದು ಒಣಕೊಬ್ಬರಿ ಬಟ್ಲು, ನಾಲ್ಕು ದೀಪಗಳು, ನಾಲ್ಕು ದೀಪಗಳು ಮಧ್ಯದಲ್ಲೇ ಇಟ್ಕೊಳ್ಬೇಕು, ಅದರ ಮಧ್ಯದಲ್ಲೇ ಇರಬೇಕು. ಹಾಂ, ನಾಲ್ಕು ದೀಪಗಳು, ಒಂದು ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರದ ಮೇಲ್ಭಾಗದಲ್ಲಿ ಒಂದು ಭುಜಪತ್ರೆಯನ್ನು ಇಟ್ಟಿದ್ದೇವೆ. ಭುಜಪತ್ರೆಯ ಮೇಲ್ಭಾಗದಲ್ಲಿ ಒಣಕೊಬ್ಬರಿ ಬಟ್ಲಿಟ್ಟಿದ್ದೇವೆ. ಒಣಕೊಬ್ಬರಿ ಬಟ್ಲ ಒಳಗಡೆ ಬಿಳಿ ಸಾಸಿವೆ, ಮರಳಮಾತಂಗಿ, ಜೊತೆಗೆ ಒಂದು ಜಾಕಾಯಿ ಹಾಕಿದ್ದೀವಿ. ಇನ್ನೊಂದು ಜಾಕಾಯಿಯನ್ನು ನಾವು ಒಂದು ಮಳೆಗಾಗಲಿ ದಬ್ಬಳಕ್ಕಾಗಲಿ ಅದನ್ನು ಇಟ್ಟು ಅದನ್ನು ಸುಟ್ಟು ಕರುಕು ಮಾಡುವಂತಹ ಕ್ರಮ, ಇಂತಹ ಕ್ರಮವನ್ನು ತಾವಲ್ಲಿ ನೋಡಬಹುದು. ಇದು ಈ ಮಂತ್ರಾನುಷ್ಠಾನ ಅಂದರೆ ಇದನ್ನು ತಯಾರು ಮಾಡುವಾಗ ನೀವು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಮಂತ್ರಾನುಷ್ಠಾನ ಭಾಳ ಈಸಿಯಾಗಿರ್ತಕ್ಕಂಥದ್ದು. ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಈ ಮೂರು ಬೀಜಾಕ್ಷರಿ ಮಂತ್ರವನ್ನು ನಿರಂತರವ ಪಠನೆ ಮಾಡಿ ಕಪ್ಪನ್ನು ತಯಾರು ಮಾಡಿ ಇದರ ಇನ್ನಷ್ಟು ವಿಶ್ಲೇಷಣೆಗಳನ್ನು, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಈಗಾಗಲೇ ಹೋಮ ಪೂಜಾ ಅನುಷ್ಠಾನ ಪ್ರಾರಂಭ ಆಗಿದೆ. ಇಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಕಪ್ಪನ್ನು ತಯಾರಿಸ್ತಿದ್ದಾರೆ ಗುರುಜಿ. ಖಂಡಿತ, ಈಗ ತಾವೆಲ್ಲರೂ ಸಹಿತ ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂತಹ ಕಾಲ, ಹಾಗೆ ಸಂಕಲ್ಪವನ್ನು ಮಾಡುವಂತಹ ಕಾಲ. ಇನ್ನೊಂದು ವಿಶೇಷತೆ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಈ ಒಂದು ಸಾಧನೆ ಇದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇವತ್ತು ಗ್ರಹಣವನ್ನು ನೋಡುವಂತಹ, ಆ ಗ್ರಹಣ ಹಿಡಿದಿರತಕ್ಕಂಥ ಕಾಲವನ್ನು, ನಭೋಮಂಡಲದಲ್ಲಿ ಏನು ನಡೀತಿದೆ ಆ ಕೌತುಕ, ಅದನ್ನು ನೋಡಬೇಕು ಅನ್ನತಕ್ಕಂಥದ್ದಕ್ಕೆ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ತಂಡ ಮೇಲ್ಭಾಗದಲ್ಲಿ ಅಂದರೆ ನಮ್ಮ ಜೀ ಕನ್ನಡ ಆಫೀಸಿನ ಮೇಲ್ಭಾಗದಲ್ಲಿ ಅದರ ಕಾರ್ಯವೈಖರಿಗಳ ಕೆಲಸಗಳು ನಡೀತಾ ಇದೆ. ಇದಾದ ನಂತರ ಕಡೇ ಭಾಗದಲ್ಲಿ ಅದೇ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ಮಂಗಳಾರತಿಯನ್ನು ಮಾಡೋಣ. ಸುಮಾರು 4 ಫ್ಲೋರ್ ಮೇಲ್ಭಾಗದಲ್ಲಿದ್ದಾರೆ ನಮ್ಮ ಆತ್ಮೀಯರು, ಅಂದರೆ ನಮ್ಮ ಕ್ಯಾಮ್ರಾ ಹುಡುಗರು, ನಮ್ಮ ಜೀ ಕನ್ನಡದ ಸಿಬ್ಬಂದಿ ಈ ಶ್ರಮ ತಗೊಳ್ತಾ ಇದೆ. ಉದ್ದೇಶ ನಿಮಗೆಲ್ಲರಿಗೂ ಈ ವಿಶೇಷವಾಗಿರ್ತಕ್ಕಂಥ ನಭೋಮಂಡಲದಲ್ಲಿ ನಡೀತಕ್ಕಂಥ ಕೌತುಕವನ್ನು ನೋಡಿಸ್ಬೇಕು, ನೇರ ಪ್ರಸಾರದಲ್ಲೇ ಕಾಣಬೇಕು ಇದು ಅಂಬತಕ್ಕಂಥದ್ದು. ಅದೃಷ್ಟ ಭಾಳ ತಡವಾಗಿ ನಮಗೆ ಲಿಂಕ್ ಸಿಕ್ಕಿದ್ರಿಂದ ನಾವು ಬಂದದ್ದೇ ಇವತ್ತು ನಿಮ್ಮ ಮನೆಗೆ ಭಾಳ ತಡವಾಗಿದೆ. ಆದರೆ ತಂತ್ರಗಳು ಸಾಕಷ್ಟು ಇದೆ, ತಂತ್ರಗಳ ಜೊತೆಗೆ ಈ ಒಂದು ಕೌತುಕವನ್ನು ದರ್ಶನ ಮಾಡ್ತಾ, ಯಾಕೆಂದರೆ ನಮ್ಮ ಭಾಗದಲ್ಲಿ ಭಾಳಷ್ಟು ಮೋಡ ಕವದಿದ್ದರಿಂದ ಇಲ್ಲಿ ಗ್ರಹಣ ಪ್ರಕ್ರಿಯೆ ಗ್ರಹಣಗಳು ಒಂದು ಸ್ಪಷ್ಟವಾದಂಥ ರೀತಿ ಕಾಣ್ತಾ ಇಲ್ಲ, ಯಾಕೆಂದರೆ ಮೋಡದ ವಾತಾವರಣ. ಈ ಮೋಡದ ವಾತಾವರಣ ಬಹಳ ತಂಪಿರತಕ್ಕಂಥದ್ದು ಪರಿಸ್ಥಿತಿ ಇರೋದರಿಂದ ಮೋಡ ಕವದಿದ್ದರಿಂದ ಸೂರ್ಯ ಸಹಿತ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ. ಆದರೂ ಸೂರ್ಯನಿಗೆ ಸಂಭವಿಸಿರತಕ್ಕಂಥ ಗ್ರಹಣ, ಈಗಾಗಲೇ ನಾವು ಮಧ್ಯಕಾಲಕ್ಕೆ ಬರ್ತಿದ್ದೇವೆ, ಗ್ರಹಣದ ಮಧ್ಯಕಾಲದಲ್ಲಿ ನಾವಿದ್ದೇವೆ. ಮಧ್ಯಕಾಲದಲ್ಲಿದ್ದರೂ ಸಹಿತ ನಮಗೆ ಇನ್ನೂ ಅಷ್ಟೊಂದು ನಭೋಮಂಡಲ ನಡೀತಕ್ಕಂಥ ಆ ಕೌತುಕವನ್ನು ನೋಡಲಿಕ್ಕೆ ಆಗ್ತಿಲ್ಲ. ಉದ್ದೇಶ ನಮ್ಮ ಭಾಗದಲ್ಲಿ ಸಂಪೂರ್ಣವಾದಂತಹ ಮೋಡ ಕವದಿದೆ, ಅದೇ ಹೊರಭಾಗದಲ್ಲಿ ಬೇರೆ ಬೇರೆ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈಗಾಗಲೇ ಮೋಡ ಕವುದು, ಅದು ಬಹಳ ಸ್ಪಷ್ಟವಾದ ರೀತಿ ಗ್ರಹಣ ಪ್ರಕ್ರಿಯೆ, ಆ ಗ್ರಹಣದಲ್ಲಾಗುವಂತಹ ವಿಶೇಷತೆ ಏನು ಎಂಬತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂಥದ್ರಲ್ಲಿ ಇವತ್ತು ಇಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ, ಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ. ನಿಮ್ಮ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ. ಭಗವಂತ, ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ವಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ವಶ್ಯವರ್ಧನಂ ವರ್ವಾರಗುಂದನಾಂ ನೃತ್ಯೋನೃಕ್ಷೇಮಾಮೃತಾತ್. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ವಶ್ಯವರ್ಧನಂ ವರ್ವಾರಗುಂದನಾಂ ನೃತ್ಯೋನೃಕ್ಷೇಮಾಮೃತಾತ್. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೇಲ್ಭಾಗದಲ್ಲಿ ಕಾಣುವಂತಹ ಆ ಒಂದು ಗ್ರಹಣ ಪ್ರಕ್ರಿಯೆಯನ್ನು ಸಹಿತ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಆದರೆ ಇವತ್ತು ಒಂದಷ್ಟು ರಾಶಿಗಳಲ್ಲಿ ಒಂದಷ್ಟು ಸಮಸ್ಯೆಗಳಿದೆ.
ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವ್ರಿಗೂ ಸಹಿತ ಒಂದು ಪರಿಹಾರ ಬೇಕಾಗಿದೆ ಎಂಬತಕ್ಕಂಥ ರೀತಿಗೋಸ್ಕರನೇ ಇವತ್ತು ಇಂಥ ಒಂದು ವಿಶೇಷತೆಗಳನ್ನು ನಾವು ಇಲ್ಲಿ ನೇರ ಪ್ರಸಾರದಲ್ಲಿ ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭ್ಯಶ್ಚ ರಾಹವೇ ಕೇತುವೆ ನಮಃ. ಮತ್ತೊಮ್ಮೆ ತಾವು ಮನೆಯಲ್ಲಿ ಸಿದ್ಧಿ ಮಾಡಿಟ್ಕೊಂಡಿದ್ದರೆ, ಕಪ್ಪನ್ನು ತಯಾರು ಮಾಡಿಕೊಳ್ಳುವಂತಹ ವಿಧಿವಿಧಾನ ಇದ್ದರೆ ಅದನ್ನ ಬಗ್ಗೆ ಮತ್ತೊಮ್ಮೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಾವು ನನ್ನ ಎಡಭಾಗದಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಕಪ್ಪನ್ನು ಹೇಗೆ ಸಿದ್ಧಿಪಡಿಸ್ಕೋಬೇಕು, ಹೇಗೆ ತಯಾರಿಸ್ಕೋಬೇಕು ಎಂಬತಕ್ಕಂಥದ್ದನ್ನು ಸ್ಪಷ್ಟೀಕರಿಸಿ ನಡೆಸ್ತಾ ಇರತಕ್ಕಂಥದ್ದನ್ನು. ಯಾಕೆಂದರೆ ಸಮಯ ಹೋಗ್ತಾ ಇರೋದ್ರಿಂದ ಆ ಸಮಯದಲ್ಲಿ ಏನು ಕೆಲಸ ಆಗಬೇಕು ಅದಷ್ಟಾಗಲೇಬೇಕಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲು ಒಂದು ಮಣೆಯನ್ನಾಗಲಿ ಅಥವಾ ಚಾಪೆಯನ್ನಾಗಲಿ ಅಥವಾ ಒಂದು ಸುಂದರವಾದಂಥ ಒಂದು ಆಸ್ಥಾನ ಶುದ್ಧಿ ಮಾಡಿ ಆ ಶುದ್ಧಿಯ ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರದ ರಂಗವಲ್ಲಿಯನ್ನು ಹಾಕಿ. ವೃತ್ತಾಕಾರದ ರಂಗವಲ್ಲಿಯ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೀರಿ. ನಕ್ಷತ್ರ ಆರು ರೇಖೆಗಳಿರ್ತಕ್ಕಂಥ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಬೀಜಾಕ್ಷರಿ ಮಂತ್ರದ ಮೇಲ್ಭಾಗದಲ್ಲಿ ಭುಜಪತ್ರೆ. ಭುಜಪತ್ರೆಯ ಮೇಲ್ಭಾಗದಲ್ಲಿ ಒಂದು ಕಬ್ಬಿಣದ ಬಾಣಲೆ ಅಥವಾ ಒಂದು ಬಟ್ಲು ಏನಾದರೂ ಇಟ್ಕೊಂಡು ಅದರ ಮಧ್ಯದಲ್ಲಿ ಒಂದು ಒಣಕೊಬ್ಬರಿ ಬಟ್ಲು ಇಡಿ. ಒಣಕೊಬ್ಬರಿ ಬಟ್ಲು ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಮರಳ ಮಾತಂಗಿ. ಸರ್ವ ಆಕರ್ಷಣೆ ಮಾಡತಕ್ಕಂಥದ್ದು, ಜನಾಕರ್ಷಣೆ ಆಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ವಿಶೇಷವಾಗಿರ್ತಕ್ಕಂಥ ತಂತ್ರಗಳಲ್ಲೂ ಸಹಿತ ತನ್ನ ಪಾತ್ರವನ್ನು ವಹಿಸುವಂಥದ್ದು ಮರಳಮಾತಂಗಿ. ಮರಳಮಾತಂಗಿ ಅದರ ಜೊತೆಗೆ ಸ್ವಲ್ಪ ಬಿಳಿ ಸಾಸಿವೆ, ಬಿಳಿ ಸಾಸಿವೆ, ಮರಳಮಾತಂಗಿ, ಒಂದು ಸಣ್ಣದಾದಂಥ ಅರಿಶಿಣದ ಕೊಂಬು, ಇದೆಲ್ಲವನ್ನು ಒಂದೆಡೆ ಸೇರಿಸಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ರೀತಿ ಜಾಕಾಯಿ. ಜಾಕಾಯಿಗೆ ಸಂಬಂಧಪಟ್ಟಂಥ ರೀತಿ, ಯಾಕೆಂದರೆ ಜಾಕಾಯಿ ಸುಡಬೇಕು ಕಂಪ್ಲೀಟಾಗಿ, ಸಂಪೂರ್ಣವಾಗಿ ಸುಡಬೇಕು. ಆ ಸುಡೋದಕ್ಕೆ ಬೇಕಾಗಿರ್ತಕ್ಕಂತಹ ಜಾಕಾಯಿಗೆ